ಹೊಸ ವರ್ಷ ಬರ್ತಾ ಇದ್ದಂತೆ ಎಲ್ಲರೂ ಏನಾದರೊಂದು ರೆಸಲ್ಯೂಷನ್ ತೆಗೆದುಕೊಳ್ತಾರೆ, ಕೆಟ್ಟ ಅಭ್ಯಾಸಗಳನ್ನು ಬಿಡೋದು, ನಮ್ಮ ಯಶಸ್ಸಿಗಾಗಿ ಒಂದಷ್ಟು ಕಾರ್ಯೋನ್ಮುಖರಾಗೋದು ಸೇರಿ ಬಗೆ ಬಗೆಯ ಸಂಕಲ್ಪಗಳನ್ನು ಮಾಡ್ತೇವೆ. ಆದರೆ ಕೆಲವೇ ದಿನಗಳಲ್ಲಿ ಈ ನಿರ್ಧಾರಗಳು ಮೂಲೆ ಸೇರುತ್ತವೆ. ಹಾಗಿದ್ರೆ ಹೊಸ ವರ್ಷದ ಸಂಕಲ್ಪವನ್ನು ಕಾಪಾಡಿಕೊಳ್ಳೋದು ಹೇಗೆ, ಆ ಕುರಿತ ಉಪಯುಕ್ತ ವರದಿ ಇಲ್ಲಿದೆ ನೋಡಿ. ಹೊಸ ವರ್ಷದ ಸಂಕಲ್ಪವನ್ನು ಕಾಪಾಡಿಕೊಳ್ಳೋದು ಹೇಗೆ? ನಾವೆಲ್ಲರೂ ಹೊಸ ವರ್ಷದಿಂದ ಹೊಸ ವ್ಯಕ್ತಿಯಾಗಬೇಕು, ಸಿಗರೇಟ್ ಬಿಡಬೇಕು, ಮೈಮರೆದು ದುಡಿಬೇಕು, ಹೀಗೆಲ್ಲ ರೆಸಲ್ಯೂಷನ್ ತೆಗೆದುಕೊಂಡಿರ್ತೇವೆ. ಆದರೆ ಒಂದೇ ವಾರದಲ್ಲಿ ಸೋತು ಬಿಟ್ಟು ಬಿಡ್ತೇವೆ. ಹೀಗಾಗದಂತೆ ಕಾಪಾಡಿಕೊಳ್ಳೋದು ಹೇಗೆ? ಹೊಸ ವರ್ಷದಲ್ಲಿ ಎಲ್ಲರೂ ಏನೇನೋ ರೆಸಲ್ಯೂಷನ್ ತೆಗೆದುಕೊಂಡಿರ್ತೀವಿ. ಪ್ರತಿದಿನ ಮುಂಜಾನೆ ಬೇಗ ಎದ್ದು ವಾಕಿಂಗ್ ಮಾಡ್ತೀನಿ, ಆದರೆ ಎರಡೇ ದಿನಕ್ಕೆ ಮುಂಜಾನೆ ಚಳಿಯಲ್ಲಿ ಏಳೋರು ಯಾರು ಅಂತ ಒಳ್ಳೆ ನಿದ್ದೆ ತೆಗೆಯೋಣ ಅಂತ ಬೆಚ್ಚಗೆ ಹೊದ್ದು ಮಲಗಿಬಿಡ್ತೀವಿ. ಅಲ್ಲಿಗೆ ನಮ್ಮ ಸಂಕಲ್ಪದ ಕತೆ ಮಟಾಶ್. ಹೀಗಾಗೋದು ಯಾಕೆ? ಹಾಗೇನೆ ಹೀಗಾಗದಂತೆ ನೋಡ್ಕೊಳ್ಳೋದು ಹೇಗೆ? ಸಂಕಲ್ಪಗಳು ಸಫಲವಾಗಬೇಕು ಅಂದರೆ ಕೈಗೊಂಡಿರೋ ನಿರ್ಧಾರವನ್ನು ಸಾಧಿಸ್ತೇನೆ ಅನ್ನೋ ನಂಬಿಕೆ ಇರಬೇಕು. ನಮ್ಮ ಬದುಕಿನಲ್ಲಿ ಎಲ್ಲವನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ನಿರ್ಧಾರ ಕೈಗೊಳ್ಳೋ ಮುನ್ನ ತಮ್ಮ ತಮ್ಮ ಇತಿಮಿತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಅಂದುಕೊಂಡ ಗುರಿ ಸಾಧಿಸಲು ಆತುರ ಇರಬಾರ್ದು. ಒಂದು ತಿಂಗಳಲ್ಲಿ 5 ಕೆಜಿ ತೂಕ ಇಳಿಸೋದಕ್ಕೆ ಸಾಧ್ಯನಾ? ಪ್ರತಿಯೊಬ್ಬರೂ ಪ್ರತಿಯೊಂದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪರಿಸ್ಥಿತಿ, ನಿಮ್ಮ ಅಗತ್ಯ, ನಿಮ್ಮ ಸಾಮರ್ಥ್ಯವನ್ನು ಅರಿತುಕೊಂಡು ಒಂದೆರಡು ವಿಷಯಗಳ ಬಗ್ಗೆ ನಿರ್ಧಾರ ಕೈಗೊಳ್ಳಿ. ಅದನ್ನು ಆಚರಣೆಗೆ ತರಲು ಪ್ರಯತ್ನಿಸಿ. ಮತ್ತಾರೋ ಏನೋ ಮಾಡ್ತಿದ್ದಾರೆ ಅಂತ ನೀವು ಅವರ ಹಾಗೆ ಮಾಡೋದಕ್ಕೆ ಪ್ರಯತ್ನಿಸಬೇಡಿ. ಮತ್ತೊಬ್ಬರ ಯಶಸ್ಸಿನಿಂದ ಪಾಠ ಕಲಿಬಹುದು, ಆದರೆ ಅವರ ಕ್ಷೇತ್ರವನ್ನೇ ನೀವು ಆಯ್ಕೆ ಮಾಡಿಕೊಳ್ಳಲೇಬೇಕು ಅಂತೇನೂ ನಿಯಮ ಇಲ್ಲ. ಇನ್ನು ಹೊಸ ವರ್ಷದ ನಿರ್ಧಾರಗಳು ವಿಫಲವಾಗಲು ಮತ್ತೊಂದು ಕಾರಣ ನಿಮ್ಮ ಸುತ್ತಮುತ್ತಲಿನ ವಾತಾವರಣ. ಧೂಮಪಾನ ಅಥವಾ ಮದ್ಯಪಾನ ಮಾಡೋದಿಲ್ಲ ಅಂತ ನಿರ್ಧರಿಸಿದರೆ ಈ ಚಟ ಮುಂದುವರಿಯಲು ಕಾರಣವಾಗೋ ವಾತಾವರಣದಿಂದ ನೀವು ದೂರ ಇರೋದು ಬಹುಮುಖ್ಯ. ಇನ್ನು ಅಸ್ಪಷ್ಟತೆಯೂ ಕೂಡ ನಿರ್ಧಾರಗಳ ವೈಫಲ್ಯಕ್ಕೆ ಮತ್ತೊಂದು ಕಾರಣ. ಹೊಸ ವರ್ಷದಲ್ಲಿ ಏನನ್ನ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಗುರುತಿಸಬೇಕು. ದಿನವೊಂದಕ್ಕೆ 10 ಸಿಗರೇಟ್ ಸೇರ್ತಾ ಇದ್ರೆ ಇನ್ನು ಮುಂದೆ ದಿನವೊಂದಕ್ಕೆ 5 ಸಿಗರೇಟ್ ಮಾತ್ರ ಸೇರ್ತೀನಿ ಅಂತ ನಿರ್ಧರಿಸಿ, ಅದರಂತೆ ನಡೆದುಕೊಳ್ಳಿ. ಒಂದೆರಡು ತಿಂಗಳು ಕಳೆದ ನಂತರ ನಿಮ್ಮಲ್ಲಿ ವಿಶ್ವಾಸ ಉಂಟಾಗಿ ಆನಂತರ ಸಂಪೂರ್ಣವಾಗಿ ಆ ದುರಭ್ಯಾಸದಿಂದ ಹೊರಬರಲು ಸಾಧ್ಯ. ನಿರ್ಧಾರಗಳನ್ನು ಬರೆದಿಟ್ಟುಕೊಳ್ಳುವುದು ಕೂಡ ಇದಕ್ಕೆ ಬಹಳ ಪೂರಕ. ನಿರ್ಧಾರ ಕೈಗೊಳ್ಳೋ ಮುನ್ನ ಮತ್ತು ನಂತರ ಅದಕ್ಕೆ ಅಗತ್ಯವಾದ ಸಿದ್ಧತೆ ಮಾಡಿಕೊಳ್ಳದಿರೋದು ವಿಫಲತೆಗೆ ಮತ್ತೊಂದು ಕಾರಣ. ಈ ವರ್ಷ ಹೊಸ ಮನೆ ಕಟ್ತೇವೆ ಅಂತ ನೀವು ನಿರ್ಧರಿಸಿದ್ರೆ ಅದಕ್ಕೆ ಸೂಕ್ತ ಸಿದ್ಧತೆ ಮಾಡಿಕೊಳ್ಬೇಕಲ್ವಾ? ಹೊಸ ಪದವಿ ಪಡಿಬೇಕು ಅಂದರೆ ಅಥವಾ ಹೊಸ ಭಾಷೆ ಕಲಿಬೇಕಿದ್ರೆ ಏನೆಲ್ಲ ಸಿದ್ಧತೆ ಅಗತ್ಯವೋ ಅದನ್ನು ಮಾಡಿಕೊಳ್ಳದಿದ್ರೆ ನಿಮ್ಮ ನಿರ್ಧಾರ ಫಲ ನೀಡೋದಿಲ್ಲ. ನಿಮ್ಮ ಹೊಸ ವರ್ಷದ ರೆಸಲ್ಯೂಷನ್ಗಳು ಕೈಗೊಳ್ಳಬೇಕು ಅಂದರೆ ಅದರ ಆಚರಣೆಯಲ್ಲಿ ನೀವು ಸಂತೋಷವನ್ನು ಕಾಣಬೇಕು. ನೀವೇ ಕೈಗೊಂಡ ನಿರ್ಧಾರವನ್ನು ಶಪಿಸಬಾರ್ದು, ಅದನ್ನು ಒಂದು ಹೊರೆ ಅಂತ ಭಾವಿಸಬಾರ್ದು. ಬೆಳಗ್ಗೆ 5 ಗಂಟೆಗೆ ಎದ್ದು ಜಾಗಿಂಗ್ ಮಾಡ್ತೇನೆ ಅಂತ ನಿರ್ಧರಿಸಿದರೆ ಬೆಳಗ್ಗೆ 7 ಗಂಟೆಗೆ ಸಂತೋಷ ಇರಬೇಕು. ಯಾಕಪ್ಪ ಹೇಳಬೇಕು ಅಂತ ನಿಮ್ಮನ್ನೇ ನೀವು ಶಪಿಸಿಕೊಳ್ಬಾರ್ದು. ಅರ್ಥಾತ್ ನೀವು ಯಾವುದನ್ನು ಮಾಡಲು ಹೊರಟಿದ್ದೀರೋ ಅದರಲ್ಲಿ ನಿಮಗೆ ಖುಷಿ ಸಾರ್ಥಕತೆ ಕಾಣಬೇಕು. ದಿನ ಕಳೆದಂತೆ ನಮ್ಮ ಹೊಸ ವರ್ಷವನ್ನು ಪ್ರಾರಂಭಿಸಿದ ಶಕ್ತಿ ಮತ್ತು ಉತ್ಸಾಹವು ಕಡಿಮೆಯಾಗಲು ಪ್ರಾರಂಭಿಸುತ್ತೆ. ಹೀಗಾಗಿ ನಮ್ಮ ಗುರಿಗಳನ್ನು ಸಾಧಿಸಲು ನಾವು ಅಗತ್ಯವಿರುವ ಪ್ರಮಾಣದ ಪ್ರಯತ್ನವನ್ನು ಹರಿಸಲು ವಿಫಲರಾಗ್ತೇವೆ. ಯಾರಾದರೂ ಒಂದಿಷ್ಟು ತೂಕ ಕಡಿಮೆ ಮಾಡಿಕೊಳ್ಳೋ ಗುರಿಯನ್ನು ಹೊಂದಿದರೆ ಅವರು ನಿಯಮಿತವಾಗಿ ವ್ಯಾಯಾಮ ಮಾಡಲು ವಿಫಲರಾಗ್ತಾರೆ. ನಿರಂತರತೆ ಕಾಪಾಡಿಕೊಳ್ಳುವುದರಲ್ಲಿ ಕೊರತೆಯೇ ನಮ್ಮ ಗುರಿಗಳಿಗೆ ನ್ಯಾಯ ಸಲ್ಲಿಸಲು ವಿಫಲರಾಗಲು ಕಾರಣಗಳಲ್ಲಿ ಒಂದು. ನಾವು ಹೊಸದನ್ನು ಪ್ರಾರಂಭಿಸಿದಾಗ ತಪ್ಪುಗಳು ಸಂಭವಿಸ್ತವೆ. ಆಯಾ ಕ್ಷೇತ್ರಗಳಲ್ಲಿ ಬಹುತೇಕ ಎಲ್ಲ ಯಶಸ್ವಿ ವ್ಯಕ್ತಿಗಳು ಸಾಕಷ್ಟು ರಿಜೆಕ್ಷನ್ ಮತ್ತು ನೆಗೆಟಿವ್ ಕಾಮೆಂಟ್ಗಳನ್ನು ಅನುಭವಿಸಿದ್ದಾರೆ. ತಮ್ಮ ಮೇಲಿನ ದೃಢವಾದ ನಂಬಿಕೆಯಿಂದಾಗಿ ಅವರು ಇನ್ನೂ ಖ್ಯಾತಿಗೆ ಏರಿದರು. ಆದ್ದರಿಂದ ನೀವು ಏನನ್ನಾದರೂ ಕೆಲಸ ಮಾಡುವಾಗ ನಿಮ್ಮ ಬಗ್ಗೆ ನಂಬಿಕೆಯೊಂದಿಗೆ ಪ್ರಾರಂಭಿಸಿ. ಒಳ್ಳೆಯ ಕೆಲಸಗಳಿಗೆ ಸಾಕಷ್ಟು ಸಮಯ ಹಿಡಿಯುತ್ತಂತೆ. ನೀವು ಒಂದು ನಿರ್ದಿಷ್ಟ ನಿರ್ಣಯವನ್ನು ಮಾಡಿದರೆ ಅದನ್ನು ಸಾಧಿಸಲು ನಿಮ್ಮ ವರ್ತನೆಯಲ್ಲಿ ದೊಡ್ಡ ಬದಲಾವಣೆಯ ಅಗತ್ಯ ಇರುತ್ತೆ. ನಿಧಾನವಾಗಿ ಮತ್ತು ಕ್ರಮೇಣ ನೀವು ಬಯಸಿದ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗುತ್ತೆ. ತ್ವರಿತ ಫಲಿತಾಂಶಗಳನ್ನು ಪಡೆಯಲು ಚಿಂತಿಸಬೇಡಿ, ಹಾಗೆಯೇ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಬೇಡಿ. ಇನ್ನು ನಿಮ್ಮ ಪ್ರಗತಿಯನ್ನು ಟ್ರ್ಯಾಕ್ ಮಾಡಿ. ಒಂದು ಪೆನ್ ಅಥವಾ ನೋಟ್ಬುಕ್ ಇಟ್ಕೊಂಡು ನಿಮ್ಮ ದೈನಂದಿನ ಪ್ರಯತ್ನಗಳ ಮೇಲೆ ನಿಗಾ ಇರಿಸಿ. ಇದು ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಖಚಿತಪಡಿಸುತ್ತೆ. ಇದು ನಿಮ್ಮ ಮನಸ್ಸಿನಲ್ಲಿ ಸಂತೃಪ್ತಿಯ ಭಾವವನ್ನು ಮೊಳಕೆ ಒಡೆಯುವಂತೆ ಮಾಡುತ್ತೆ. ಈ ಮೂಲಕ ನಿಮ್ಮ ನ್ಯೂ ಇಯರ್ ರೆಸಲ್ಯೂಷನ್ಸ್ಗಳು ನಿರಾಯಾಸವಾಗಿ ಕೈಗೂಡುತ್ತವೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ.
ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.